हाय फ्रेंड्स, वेलकम बैक टू माय चैनल। इवत्तु नन्न चैनल अल्ली नानु निमगे गुलाबी गिडक्के ओंदु लिक्विड फर्टिलाइजर ने हेळ्कोड्ता इदीनि। अदु एनु अंत अंद्रे काफी पौडर इंद लिक्विड फर्टिलाइजर माडोदु हेगे, अदन्न हाकोदु हेगे, अदरिंद आगो यूसस् एनु अंत हेळ्ता इदीनि। काफी पौडर फर्टिलाइजर इंद फ्रेंड्स गिड तुंबा सोंपागि बेळेयुत्ते, तुंबा ग्रीन आगिरुत्ते, हागेने हूगळु कूड तुंबा ಚೆನ್ನಾಗಿ ಬರುತ್ತೆ, ಹಾಗೇನೆ ಹೂಗಳು ತುಂಬ ದೊಡ್ಡ ಸೈಜಲ್ಲಿ ಕೂಡ ಬರುತ್ತೆ ಫ್ರೆಂಡ್ಸ್। ಇಲ್ಲಿ ನೋಡಿ, ನಾನು 2 ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ। ಇದನ್ನ ನಾವು ನೈಟಲ್ಲೇ ಮಾಡಬೇಕಾಗುತ್ತೆ, ಅಂದರೆ ನಾವು ನೈಟಲ್ಲಿ ನೀರಲ್ಲಿ ಹಾಕಿರಬೇಕಾಗುತ್ತೆ। ಹೇಗಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ 2 ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ। ಇದನ್ನು ಇವಾಗ ತುಂಬ ಬಿಸಿಯಾಗಿರಬೇಕು ಬಾಯ್ಲಿಂಗ್ ವಾಟರ್, ಆ ನೀರಲ್ಲಿ ಈ ಕಾಫಿ ಪೌಡರ್ನ ಹಾಕಿಬಿಟ್ಟು ಹೋಲ್ ನೈಟ್ ಹಾಗೆ ಬಿಡಬೇಕು ಇದನ್ನ। ಏನಕ್ಕಂದರೆ ಅದೆಲ್ಲ ಪೂರ ಚೆನ್ನಾಗಿ ಬಿಡಬೇಕು, ಅದರ ಅಂಶ ನೀರಲ್ಲಿ ಮಿಕ್ಸ್ ಆಗಬೇಕು। ಅದರ ನಂತರ ನಾನು ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್। ಇಲ್ಲಿ ನೋಡಿ, ನೀವು ಫಿಲ್ಟರ್ ಕಾಫಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು। ಅದೇನಾದರೂ ಇನ್ಸ್ಟೆಂಟ್ ಕಾಫಿ ಇದ್ದರೆ ಡೈರೆಕ್ಟ್ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು। ಇಲ್ಲಿ ನಾನು ಫಿಲ್ಟರ್ ಕಾಫಿನ ಯೂಸ್ ಮಾಡ್ತಾ ಇದ್ದೀನಿ। ಸೊ ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್, ಏನಕ್ಕಂದರೆ ಫಿಲ್ಟರ್ ಕಾಫಿಯಲ್ಲಿರೋ ಅಂಶ ಎಲ್ಲ ಸ್ವಲ್ಪ ಕ್ಲೀನಾಗಿ ನೀರಲ್ಲಿ ಬಿಟ್ಕೊಬೇಕು। ಇನ್ಸ್ಟೆಂಟ್ ಕಾಫಿ ಆದರೆ ಅದು ಫೈನ್ ಪೌಡರ್ ಆಗಿರುತ್ತಲ್ವಾ, ಸೊ ಏನು ಇಡೋ ಅವಶ್ಯಕತೆ ಇಲ್ಲ ನೋಡಿ। ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಮುಚ್ಚಿಡಬೇಕು। ಕಾಫಿ ಪೌಡರಲ್ಲಿ ಮ್ಯಾಗ್ನೀಷಿಯಂ, ಜಿಂಕ್, ಫಾಸ್ಫರಸ್, ಹಾಗೆಯೇ ಸೋಡಿಯಂ, ನೈಟ್ರೋಜನ್ ಎಲ್ಲ ಅಂಶಗಳು ಇರುತ್ತೆ। ಇದು ಬನಾನಾ ಪೀಲ್ ಫರ್ಟಿಲೈಸರ್ ನಂತರ ನೆಕ್ಸ್ಟ್ ತುಂಬ ಎಫೆಕ್ಟಿವ್ ಫರ್ಟಿಲೈಸರ್ ಇದು ಕಾಫಿ ಪೌಡರ್ ನೋಡಿ ಫ್ರೆಂಡ್ಸ್। ನೆಕ್ಸ್ಟ್ ಮಾರ್ನಿಂಗ್ ಇದು ಈ ಥರ ಆಗಿದೆ, ಎಲ್ಲದೂ ಅಂಶ ಬಿಟ್ಟಿದೆ, ಅದರಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ನೀರಿಂದು। ಇವಾಗ ಇದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಇದು 1 ಲೀಟರ್ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್। ಯಾವಾಗಲೂ ಡೈರೆಕ್ಟ್ ಆಗಿ ಹಾಕಿಬಿಡಿ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಗಿಡದ ಬೇರೆ ಏನಾಗಿರುತ್ತೆ, ತುಂಬ ಸೂಕ್ಷ್ಮ ಅದು, ಅದರಿಂದ ಸಾಯೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್। ಇವಾಗ ನಾನು ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಇಲ್ಲಿ 1 ಲೀಟರ್ ನೀರನ್ನ ತೊಗೊಂಡಿದ್ದೀನಿ ನಾನು, 2 ಸ್ಪೂನ್ಗೆ 1 ಲೀಟರ್ ನೀರು ಇದೇ ಪ್ರಪೋರ್ಷನಲ್ಲಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ। ಹಾಗೆಯೇ ಗಿಡದ ಸೈಜ್ ನೋಡಿಬಿಟ್ಟು ಹಾಕಿ, ಒಂದೊಂದು ಲೋಟ ಹಾಕಿದರೆ ತುಂಬ ಜಾಸ್ತಿನೇ ಅದು, ಸಾಕು ಒಂದೊಂದು ಲೋಟ। ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಎಫೆಕ್ಟಿವ್ ಯಾವುದೇ ಗಿಡಕ್ಕಾದ್ರೂ। ಇದು ನೀವು ಗುಲಾಬಿಗೆ ಅಂತ ಅಲ್ಲ, ಹೈಬಿಸ್ಕಸ್ಗೆ ಹಾಕ್ಬೋದು, ಕನಕಾಂಬರಕ್ಕೆ ಹಾಕ್ಬೋದು, ಸೇವಂತಿಗೆ ಗಿಡಕ್ಕೂ ಕೂಡ ಹಾಕ್ಬೋದು, ಎಲ್ಲ ಗಿಡಕ್ಕೂ ಹಾಕ್ಬೋದು ನೀವು, ಹೂ ಗಿಡಕ್ಕೆ, ಹಣ್ಣಿನ ಗಿಡಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಹಣ್ಣುಗಳೆಲ್ಲ ನೋಡಿ ಫ್ರೆಂಡ್ಸ್। ಇಲ್ಲಿ ನಾನು ಕಟಿಂಗ್ ಮಾಡಿರೋ ಗಿಡ ಇದೆ, ಇವಾಗ ಚಿಗುರು ಬರ್ತಾ ಇದೆ, ಈ ಸ್ಟೇಜಲ್ಲಿ ನಾನು ಇದಕ್ಕೆ ಈ ಕಾಫಿ ಪೀಲ್ ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ। ನಾನಿಲ್ಲಿ ಒಂದೊಂದು ಲೋಟ ಹಾಕ್ತಾ ಇದ್ದೀನಿ, ನಿಮ್ಮ ಗಿಡ ತುಂಬ ದೊಡ್ಡದಾಗಿದ್ದರೆ ನೀವು 2-3 ಲೋಟ ಹಾಕ್ಬೋದು, ಇಲ್ಲಿ ನನ್ನ ಗಿಡ ಮೀಡಿಯಮ್ ಸೈಜಲ್ಲಿದೆ, ಸೊ 1 ಲೋಟ ಸಾಕು ನೋಡಿ ಫ್ರೆಂಡ್ಸ್। ಇದನ್ನ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಂಪಾರ್ಟೆಂಟ್ ಫರ್ಟಿಲೈಸರ್ ಇದು ಯಾವುದೇ ಗಿಡಕ್ಕಾದ್ರೂ। ಇದನ್ನ 15 ದಿನಕ್ಕೆ ಒಂದು ಸರಿ ಹಾಕಿ ಫ್ರೆಂಡ್ಸ್। ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಇಷ್ಟೇ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ। ಥ್ಯಾಂಕ್ ಯು।